ಜಾತಕ ಪಂಚಾಂಗ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ಮನುಷ್ಯನ ಹುಟ್ಟು ಎಷ್ಟು ಖಚಿತನೋ ಸಾವು ಅಷ್ಟೇ ನಿಶ್ಚಿತ ಅಪ್ಪ ನಾನು ಏನು ಹೇಳಕ್ಕೆ ಬಂದೆ ಅಂದ್ರೆ ಬೇಡ ಏನು ಹೇಳಬೇಡ ಇನ್ನೊಂದ ಸಲ ಜಾತಕ ಪಂಚಾಂಗದ ಬಗ್ಗೆ ಹಗುರವಾಗಿ ಮಾತಾಡಬೇಡ ಹುಟ್ಟು ಸಾವು ಅನ್ನೋದು ದೈವ ನಿರ್ಣಯ ಈಗಿನ ಕಾಲದ ವಿಜ್ಞಾನಿಗಳು ಟೆಲಿಸ್ಕೋಪ್ ನ ಕಂಡಿಡಿದ ಮೇಲೆ 9 ಗ್ರಹಗಳಿದೆ ಅಂತ ಹೇಳಿದ್ರು ಆದರೆ ಆರ್ಯಭಟ್ಟ ಯಾವತ್ತೋ 9 ಗ್ರಹಗಳಿದೆ ಅಂತ ನಿಖರವಾಗಿ ಅದರ ದಿಕ್ ಸಮೇತ ಹೇಳಿದ್ರು ಅದಕ್ಕೆ ಕಾರಣ ಪಂಚಾಂಗಗಳು ಆ ಪಂಚಾಂಗದ ಆಧಾರದ ಮೇಲೆ ಹೇಳಿದ ಯಾವುದು ಸುಳ್ಳಾಗಲ್ಲ ಇವತ್ತು ನಿಮ್ಮ ವಿಜ್ಞಾನಿಗಳು ರಾಕೆಟ್ ನ ಉಡಾವಣೆ ಮಾಡಬೇಕಾದ್ರು ಪಂಚಾಂಗ ನೋಡಿ ಸಮಯ ಗೊತ್ತು ಮಾಡಿ ಉಡಾವಣೆ ಮಾಡ್ತಾರೆ ನೀನು ಅರ್ಥ ಮಾಡ್ಕೊಳ್ಳಬೇಕಾಗಿರೋದು ತುಂಬಾ ಇದೆ ವಿಷಯ ಗೊತ್ತಿಲ್ಲದೆ ಹಗುರವಾಗಿ ಮಾತಾಡಬೇಡ ನೋಡ ಮಲಕ್ ಮನುಷ್ಯನ ಮೊದಲನೇ ಶತ್ರುನೇ ಅವನ ಭಯ ಜಾತಕದಲ್ಲಿ ಇರೋದೆಲ್ಲ ಸುಳ್ಳಾಗಲ್ಲ ಹಾಗಂತ ಅದೇ ಆಗುತ್ತೆ ಅಂತಲೂ ಹೇಳಕಾಗಲ್ಲ ಜಾತಕದಲ್ಲಿ ಇರೋದೆಲ್ಲ ಸುಳ್ಳಾಗಲ್ಲ ಹಾಗಂತ ಅದೇ ಆಗುತ್ತೆ ಅಂತಲೂ ಹೇಳಕಾಗಲ್ಲ ಎಷ್ಟೋ ಸಮಸ್ಯೆಗಳಿಗೆ ಜಾತಕದಿಂದ ಪರಿಹಾರ ಕಂಡುಹಿಡಿಕೋಬಹುದು ದೇವರ ನಂಬು ಅವನು ಬೇಡ್ಕೋ ಖಂಡಿತ ಒಳ್ಳೆಯದಾಗುತ್ತೆ ವಿಧಿನ ಬದಲಾಯಿಸುವ ಶಕ್ತಿ ಭಕ್ತಿಗೆ ಮಾತ್ರ ಇದೆ ಹೌದು ಲಕ್ಷ್ಮಿ ಮಾವ ಹೇಳಿದ ಹಾಗೆ ದೇವರಿದಾನೆ ಖಂಡಿತ ನೀನು ಒಳ್ಳೆತನಕ್ಕೆ ಮೋಸ ಆಗಲ್ಲ ನೋಡಮ್ಮ ನಿನ್ನ ಮನಸ್ಸು ಸ್ಥಿಮಿತದಲ್ಲಿ ನೀನು ಮನೆಗೆ ಹೊರಡು ಮಕ್ಕಳ ಜೊತೆ ನಲ್ಲಿದ್ರೆ ನಿನ್ನ ಮನಸ್ಸು ಹಗುರ ಆಗ್ತದೆ ಅಪ್ಪಾಜಿ ಇನ್ನು ಕೆಲಸ ಮುಗಿದಿಲ್ಲ ಅದು ಮುಗಿಸ್ಕೊಂಡು ಹೋಗ್ತೀನಿ ಲಕ್ಷ್ಮಿ ಎಲ್ಲ ಕೆಲಸನ್ನು ನಾನು ನೋಡ್ಕೊತೀನಿ ಈ ಆಘಾತದಿಂದ ಮೊದಲು ನೀನು ಹೊರಗೆ ಬಾ ಈಗ ಹೊರಡು ಹೋಗಮ್ಮ ಲಕ್ಷ್ಮಿ ಸರಿ ಅಪ್ಪಾಜಿ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡು ಹೋಗಿ ಸಾಯಿಸಿ ಬಿಡ್ತದೆ ರೂಮ್ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳ ಪ್ರಿಯಕರನ್ನ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿ ಸಾಯಿಸಿ ಬಿಡ್ತದೆ ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವರು ನನಗೆ ಹೇಳೇ ಇಲ್ಲ ಅವರ ಅಟ್ಟಿನಿ ವಾಸ ಆಗಿದ್ರು ತಾನೆ ಹೇಳಕ ಅಟ್ಟಿನಿ ವಾಸ ಆಗಿರೋರನ್ನ ಯಾನು ಮಾಡಲ್ಲ ಆದ್ರೆ ಅಟ್ಟಿ ತಕಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದೀಯಲ್ಲ ನೀ ಯಾರು ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.